السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، الصلاة والسلام على سيد المرسلين وعلى آله وأصحابه الفائزين، أما بعد. ويديك اللي أسنى راجل الله അഗ്രഗണ്യരാഹദ ഉലമാ ശിരോമണികളെ, ഈനാടിന ഉമറ പ്രമുഖരെ, എസ് വൈ എസ് എംബ സുന്നി സംഘശക്തിയ ബെന്നലുബാകി നിന്നിരുവ ഈനാടിന മഹനീയരെ, സ്വതന്ത്ര ഭാരതദ 72നേ സ്വാതന്ത്ര്യോത്സവവന്നു ദേശദാദ്യന്തവിരുവ ഭാരതീയരു ಅತ್ಯಂತ ಸಂಭ್ರಮ ಸಡಗರದಿಂದ, ಉತ್ಸಾಹ ಹುಮ್ಮಸ್ಸಿನಿಂದ, ಆವೇಶ ಆಹ್ಲಾದದಿಂದ ನಡೆಸಿಕೊಂಡು ಬರುತ್ತಿರುವ ಈ ಕ್ಷಣದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ರಾಜ್ಯದಾದ್ಯಂತ ಎಲ್ಲ ಸೆಂಟರ್ಗಳಲ್ಲಿ ನಡೆಸುತ್ತಿರುವ ಪ್ರಜಾ ಸಂಗಮ ಕಾರ್ಯಕ್ರಮದ ದೇರಳಕಟ್ಟೆ ಸೆಂಟರ್ ಕಾರ್ಯಕ್ರಮವಾಗಿದೆ. ಇಲ್ಲಿ ನಡೆಯುತ್ತಿರುವುದು ಭಾರತವು ಭಾರತೀಯರದ್ದಾಗಲಿ ಎಂಬ ಅತ್ಯಂತ ಸಕಾಲಿಕವಾದ ಒಂದು ಘೋಷಣೆಯನ್ನಾಗಿದೆ ಎಸ್ ವೈ ಎಸ್. ಈ ಬಾರಿ ಕರ್ನಾಟಕದಾದ್ಯಂತ ಘೋಷಣೆ ಮಾಡುತ್ತಾ ಇರೋದು. ನಿಜಕ್ಕೂ ಭಾರತವೆಂಬುದು ನಾನಿಲ್ಲಿ ಪ್ರತ್ಯೇಕವಾಗಿ ವಿವರಿಸಬೇಕಾದ ಅಗತ್ಯವಿಲ್ಲ. ಹಲವು ಧರ್ಮಗಳ, ಜಾತಿಗಳ, ಉಪಜಾತಿಗಳ, ಪಂಗಡಗಳ, ಪಕ್ಷಗಳ, ಪಂಥಗಳ ಸಂಗಮ ಭೂಮಿಯು, ವೈವಿಧ್ಯತೆಗಳ ಅಗರವು, ಜಗತ್ತಿನ ಅತ್ಯಂತ ಉತ್ತಮವಾದ ಕಲ್ಚರುಳ್ಳ, ಅತ್ಯಂತ ಶ್ರೇಷ್ಠವಾದ ಪರಂಪರೆವುಳ್ಳ, ಇತಿಹಾಸವುಳ್ಳ, ಸನಾತನ ಪುರಾತನ ಭವ್ಯ ಚರಿತ್ರೆವುಳ್ಳ ಒಂದು ರಾಷ್ಟ್ರವಾಗಿದೆ. ಇಲ್ಲಿನಷ್ಟು ವೈವಿಧ್ಯತೆಯನ್ನು ಇಲ್ಲಿಯೂ ಕೂಡ ನಿಮಗೆ ತೋರಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ನಾನು ಹೇಳುತ್ತಾ ಹೋದರೆ, ಮಂಗಳೂರಿನಲ್ಲಿ ಇರುವ ಭಾಷೆಯೆಲ್ಲ ಕುಂದಾಪುರಕ್ಕೆ ಹೋದರೆ ಇರುವ ಕನ್ನಡ, ಕುಂದಾಪುರದ ಕನ್ನಡವಲ್ಲ, ಅಲ್ಪ ಮೇಲೆ ಹೋದರೆ ಭಟ್ಕಳದಲ್ಲೂ, ಭಟ್ಕಳದ ಕನ್ನಡವಲ್ಲ ನಿಮಗೆ ಹುಬ್ಬಳ್ಳಿಯಲ್ಲಿ ಕಾಣಸಿಗುವುದು, ಹುಬ್ಬಳ್ಳಿಯ ಕನ್ನಡವಲ್ಲ ನಿಮಗೆ ಅದಕ್ಕಿಂತ ಸ್ವಲ್ಪ ಆಚೆ ಹೋಗಿ ಕೊಪ್ಪಳದಲ್ಲೋ, ಗಂಗಾವತಿಯಲ್ಲೋ, ಸಿಂಧನೂರಿನಲ್ಲೋ, ರಾಯಚೂರಿನಲ್ಲೋ, ಬಿಜಾಪುರದಲ್ಲೋ, ಗುಲ್ಬರ್ಗದಲ್ಲೋ, ಬೆಂಗಳೂರಿನಲ್ಲೋ, ಮೈಸೂರಿನಲ್ಲೋ, ಕೊಡಗಿನಲ್ಲೋ, ಈ ರಾಜ್ಯದ 30 ಜಿಲ್ಲೆಗಳಲ್ಲಿ 30ಕ್ಕಿಂತಲೂ ಹೆಚ್ಚು ರೀತಿಯಲ್ಲಿ ಕನ್ನಡವನ್ನು ಮಾತನಾಡುತ್ತಾರೆ ಎಂಬುದಾಗಿದೆ. ಈ ದೇಶದ ವೈವಿಧ್ಯತೆಗಿರುವಂತಹ ಅತ್ಯಂತ ದೊಡ್ಡ ಸಾಕ್ಷಿಗಳು ಇಲ್ಲಿನ ಫುಡ್ಡಲ್ಲ, ಅಲ್ಲಿನ ಆಹಾರ ಪದ್ಧತಿ, ಇಲ್ಲಿನ ವಸ್ತ್ರವಿಧಾನಗಳಲ್ಲ, ಅಲ್ಲಿನ ವಸ್ತ್ರವಿಧಾನಗಳು, ಇಲ್ಲಿನ ಜನರ ಸಂಸ್ಕೃತಿ ಶೈಲಿಗಳಲ್ಲ, ಅಲ್ಲಿನ ಶೈಲಿಗಳು, ಪ್ರತಿಯೊಂದು ಮೈಲುಗಳಿಗೂ ಪ್ರತಿಯೊಂದು ಜಿಲ್ಲೆಗಳಿಗೂ ವ್ಯತ್ಯಸ್ತಗೊಳ್ಳುವ ವೈವಿಧ್ಯತೆಯಾಗಿದೆ ಈ ಇಂಡಿಯಾದ, ಈ ಭಾರತದ ಅತ್ಯಂತ ದೊಡ್ಡ ಸೌಂದರ್ಯ. ಆದ್ದರಿಂದಲೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಯೂನಿಟಿ ಇನ್ ಡೈವರ್ಸಿಟಿ ಆದ ರಾಷ್ಟ್ರ ಎಂಬುದೇ ಈ ದೇಶದ ಅತ್ಯಂತ ದೊಡ್ಡ ಮೆರುಗು ಎಂಬುದರಲ್ಲಿ ಸಂಶಯವಿಲ್ಲ. ಇಲ್ಲಿನ ಎಲ್ಲವೂ ಕೂಡ ಚಂದ, ಇಲ್ಲಿನ ಎಲ್ಲವೂ ಕೂಡ ಶ್ರೇಷ್ಠ, ಇಲ್ಲಿನ ಮಣ್ಣಿನ ಪವಿತ್ರತೆಯನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಜರ್ಮನ್ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಬಂದು ಇಳಿದಾಗ ಈ ದೇಶದ ಮಣ್ಣನ್ನು ತೆಗೆದು ಚುಂಬಿಸುತ್ತಿದ್ದಾರೆ. ಕಾರಣ ಕೇಳಿದವರೊಂದಿಗೆ ಹೇಳುತ್ತಾರೆ, ಈ ದೇಶದ ಮಣ್ಣಿನ ಮಹಿಮೆಯನ್ನು, ಇದರಲ್ಲಿ ಮರಣ ಹೊಂದಿ ಅಂತ್ಯ ವಿಶ್ರಮಿಸುತ್ತಿರುವ ಸೂಫಿ ಸಂತರುಗಳನ್ನು, ಇಲ್ಲಿ ಪಾದ ಸ್ಪರ್ಶ ಮಾಡಿದ ಅನೇಕಾರು ಮಹನೀಯರ ಚರಿತ್ರೆಗಳನ್ನು ಬಹಳಷ್ಟು ಬಾರಿ ಕೇಳಿದ್ದೇನೆ. ಆದರೆ ಆದ್ದರಿಂದಲೇ ಈ ಮಣ್ಣನ್ನು ಕಂಡಾಗ ನಾನು ಸಂತೋಷಗೊಂಡು ಬಿಟ್ಟೆ, ತೆಗೆದು ಚುಂಬಿಸಿಬಿಟ್ಟೆ. ಪೋರ್ಚುಗೀಸ್ ಲೇಖಕನೊಬ್ಬ ಬರೆಯುತ್ತಿದ್ದಾನೆ, ನಾನು ಪೋರ್ಚುಗೀಸಿನಿಂದ ಭಾರತಕ್ಕೆ ಬರುವಾಗ ನೀರು ತರುತ್ತಿದ್ದೆ, ಇಲ್ಲಿಗೆ ಬರುವಾಗ ಅದು ಕೆಟ್ಟು ಹೋಗುತ್ತಿತ್ತು. ಇಲ್ಲಿಂದ ನಾನು ತೆಗೆದುಕೊಂಡು ಹೋದ ನೀರು, ಭಾರತದಿಂದ ತೆಗೆದುಕೊಂಡು ಹೋದ ನೀರು ದಿನಗಳುರುಳಿದರೂ ಕೂಡ ಅದು ಕೆಟ್ಟು ಹೋಗುತ್ತಿರಲಿಲ್ಲ ಎಂದು ಪೋರ್ಚುಗೀಸ್ ಲೇಖಕನೊಬ್ಬ ಬರೆಯುತ್ತಿರುವುದು ನಮಗೆ ಕಾಣಲು ಸಾಧ್ಯವಾಗುತ್ತಿದೆ.
ಇಲ್ಲಿನಷ್ಟು ಒಳ್ಳೆಯ ಪರಿಮಳವನ್ನು ಹೊರಸೂಸುವ ಹೂಗಳು ಬೇರೆ ರಾಷ್ಟ್ರದಲ್ಲಿ ಕಾಣಲು ನಮಗೆ ಸಾಧ್ಯವಿಲ್ಲ. ಇಲ್ಲಿನಷ್ಟು ಒಳ್ಳೆ ಸ್ವಾದಿಷ್ಟವಾದ ಹಣ್ಣುಗಳು ಇನ್ನೊಂದು ರಾಷ್ಟ್ರದಲ್ಲಿ ನಮಗೆ ಕಾಣಲು ಸಾಧ್ಯವಿಲ್ಲ. ಮಾತ್ರವಲ್ಲ, ಇಲ್ಲಿನ ಗಾಳಿಯ ಬಗ್ಗೆ ಮಹಾನರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಧ್ಯಾ ವೇಳೆಯಲ್ಲಿ ಸಂಜೆಯ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಿಂದ ಬರುತ್ತಿರುವ ತಂಗಾಳಿಗೆ ಮೈಯೊಡ್ಡಿ ಶರ್ಟಿನ ಬಟನುಗಳನ್ನು ಬಿಚ್ಚಿಕೊಂಡು ಕುಳಿತಿರುವಾಗ ಸ್ವಹಾಬಿಗಳು ಕೇಳುತ್ತಾರೆ, ಓ ಪ್ರವಾದಿ ವರಿಯರೇ, ತಾವೇಕೆ ಶರ್ಟಿನ ಬಟನುಗಳನ್ನು ಬಿಚ್ಚಿಕೊಂಡು ಸಮುದ್ರ ಕಿನಾರೆಯಲ್ಲಿ ತಂಗಾಳಿಯನ್ನು ಸೇವಿಸುತ್ತಿದ್ದೀಯ ಎಂದು ಕೇಳುವಾಗ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಮಾತು, ಹಿಂದಿನಿಂದ ಬರುವ ಇಂಡಿಯಾದಿಂದ ಬರುತ್ತಿರುವಂತಹ ತಂಗಾಳಿಯನ್ನು ಆಸ್ವಾದಿಸುತ್ತಿದ್ದೇನೆ ಎಂದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೇಳಿದಂತಹ ಮಾತು. ಅದನ್ನು ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ಅತ್ಯಂತ ಸುಂದರವಾಗಿ ವರ್ಣಿಸುತ್ತಿರುವುದು ಕಾಣುತ್ತಾ ಇದೆ. ಮೇರೇ ಅರಬ್ ಕೋ ಆಯಿ ತಂಡಿ ಹವಾ ಜಹಾನ್ ಸೇ ಮೇರಾ ವತನ್ ವಹಿ ಹೇ ಮೇರಾ ವತನ್ ವಹಿ ಹೇ. ಮೀರೋ ಅರಬ್ ಕೆ ಆಯಿ ಅರೇಬಿಯಾದ ಅಮೀರ್ ಅರೇಬಿಯಾದ ನಾಯಕ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಲಭಿಸಿತು ತಂಡಿ ಹವಾ ಜಹಾನ್ ಸೇ, ಈ ಭಾರತದ ಸುಂದರವಾದ ತಂಗಾಳಿ. ಆದ್ದರಿಂದಲೇ ಮೇರಾ ವತನ್ ವಹಿ ಹೇ ಮೇರಾ ವತನ್ ವಹಿ ಹೇ, ಇದು ನನ್ನ ನಾಡು ಇದು ನನ್ನ ನಾಡು ಎಂದು ಹೇಳಲು ಅಭಿಮಾನ ಪಡುತ್ತೇನೆ ಎಂದಾಗಿತ್ತು ಮಹಾನರಾದ ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ಬರೆದಿರುವ ಗೆರೆಗಳು. ಮಾತ್ರವಲ್ಲ, ಈ ದೇಶದ ಸೊಬಗನ್ನು ಸೌಂದರ್ಯವನ್ನು ವಿವರಿಸುತ್ತಾ ಕೊನೆಯದಾಗಿ ಹೇಳುತ್ತಾರೆ, ಜನ್ನತ್ಗೆ ಜಿಂದಗಿ ಹೇ ಜಿಸ್ಕೆ ಫಸಾಮೆ ಜೀನಾ ಮೇರಾ ವತನ್ ವಹಿ ಹೇ. ಈ ಭಾರತದಲ್ಲಿ ಜೀವಿಸುವುದು ಸ್ವರ್ಗದಲ್ಲಿ ಜೀವಿಸಿದಂತೆ, ಇದು ಸ್ವರ್ಗೋದ್ಯಾನವಾಗಿದೆ ಎಂದು ವಿವರಿಸುತ್ತಾ ಮೇರಾ ವತನ್ ವಹಿ ಹೇ, ಇದು ನನ್ನ ರಾಷ್ಟ್ರ ಇದು ನನ್ನ ರಾಷ್ಟ್ರ ಎಂದು ಅಭಿಮಾನದಿಂದ ಬೀಗುತ್ತಿದ್ದಾರೆ ಮಹಾನರಾದ ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ರವರು. ಆತ್ಮೀಯ ಸಹೋದರರೇ, ಈ ದೇಶದ ಚರಿತ್ರೆಯನ್ನು ತೆಗೆದು ನೋಡುವಾಗ ನಾವೆಲ್ಲರೂ ಕೂಡ ಕಲಿತಿರುವುದು 1919 ಹಿಡಿದು 1948 ಅರ್ಧ ವಸ್ತ್ರವನ್ನು ಉಟ್ಟುತ್ತಾ ಶಾಂತಿಯ ಮಂತ್ರಗಳನ್ನು ಜಪಿಸುತ್ತಾ ದೇಶದಾದ್ಯಂತ ಹೋರಾಡಿದ ಗಾಂಧೀಜಿಯ ಚರಿತ್ರೆಗಳನ್ನು ಮಾತ್ರವಾಗಿದೆ. ಸುಭಾಷ್ ಚಂದ್ರ ಬೋಸರಂತಹ ಕೆಲವರ ಚರಿತ್ರೆಗಳು ಮಾತ್ರವಾಗಿದೆ ಚರಿತ್ರ ಪುಟಗಳಲ್ಲಿ ನಮಗೆ ಭಾರತದ ಇತಿಹಾಸದಲ್ಲಿ ಕಾಣಲು ಸಿಗುವುದು. ಆದರೆ ನಿಜಕ್ಕೂ ಈ ದೇಶವೆಂಬುದು, ಈ ಭಾರತ ಎಂಬುದು ಸೂಫಿ ಸಂತರುಗಳು ಕಟ್ಟಿ ಬೆಳೆಸಿದ ರಾಷ್ಟ್ರವಾಗಿದೆ ಎಂಬುದನ್ನು ನಾವರಿತುಕೊಳ್ಳಬೇಕು. ಇದು ಮುಸಲ್ಮಾನರು ಕಟ್ಟಿ ಬೆಳೆಸಿದ ರಾಷ್ಟ್ರ ಒಂದರ್ಥದಲ್ಲಿ, ಇದು ಸೂಫಿ ಸಂತರುಗಳು ಕಟ್ಟಿ ಬೆಳೆಸಿದ ಒಂದು ರಾಷ್ಟ್ರವಾಗಿದೆ ಎಂಬುದರಲ್ಲಿ ಖಂಡಿತವಾಗಿಯೂ ಸಂಶಯವಿಲ್ಲ. ಕಾರಣ ಮಹಾನರಾದ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂನಿಂದ ಆರಂಭವಾಯಿತು ಈ ದೇಶದ ಆರಂಭ. ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಈ ಜಗತ್ತಿನ ಪ್ರಪ್ರಥಮ ಮನುಷ್ಯ, ಮೊಟ್ಟ ಮೊದಲಾಗಿ ಕಾಲಿಡುತ್ತಿರುವುದು ಈ ಹಿಂದಿನ ಮಣ್ಣಿಗಾಗಿದೆ, ಇಂಡಿಯಾದ ಮಣ್ಣಿಗಾಗಿತ್ತು ಮಹಾನರಾದ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರು. ಮಾತ್ರವಲ್ಲ, ಸ್ವಾತಂತ್ರ್ಯದ ಚರಿತ್ರೆಗಳನ್ನು ತೆಗೆದುಕೊಳ್ಳುವಾಗ ಅನೇಕಾರು ಸೂಫಿ ಸಂತರುಗಳು ಜೀವವನ್ನು ಈ ದೇಶಕ್ಕೆ ಬೇಕಾಗಿ ಕೊಟ್ಟಿದ್ದು, ಅವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದು, ಅವರ ಫತ್ವಾಗಳನ್ನು ಕೊಟ್ಟಿದ್ದು, ಅದಕ್ಕೆ ಬೇಕಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದು ನಮಗೆ ಇಂಡಿಯಾದ ಚರಿತ್ರೆಯಲ್ಲಿ ಕಾಣಲು ಸಾಧ್ಯವಾಗುತ್ತಾ ಇದೆ. ನಿಮಗೆ ಗೊತ್ತಿಲ್ವ, ಮಹಾನರಾದ ಮೊಹಮ್ಮದ್ ಅಲಿ ಜೌಹರ್ ಎಂದು ಕರೆಯಲ್ಪಡುವ ಮಹಾನ್ ವ್ಯಕ್ತಿ, ಮಹಾನ್ ಸೂಫಿ ಸಂತರು, ಅವರು ಅತ್ಯಂತ ಭಯಂಕರವಾದ ರೋಗದಲ್ಲಿ ಕ್ಷೀಣಿತರಾಗಿರುವ ಸಂದರ್ಭದಲ್ಲಾಗಿದೆ ಅವರು ತೆರಳುತ್ತಿರುವುದು ಎಲ್ಲಿಗೆ, ಭೂಪಾಲ್ ಎಂದು ಕರೆಯಲ್ಪಡುವ ಮಧ್ಯಪ್ರದೇಶದ ರಾಜಧಾನಿಯವರೆಗೆ ಅವರು ಆಂಬ್ಯುಲೆನ್ಸ್ನೊಂದಿಗೆ ತೆರಳುತ್ತಿದ್ದಾರೆ. ಅದರ ಬಳಿಕ ಅವರು ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನಕ್ಕೆ ಬೇಕಾಗಿ ಹಡಗಿನ ಮೂಲಕ ಸಾಗಿ 1930 ನವೆಂಬರ್ 19 ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವರಿಗೆ ಕಟ್ಟ ಕಡೆಯದಾಗಿ 5 ನಿಮಿಷಗಳು ಮಾತ್ರವೇ ಅವರಿಗೆ ಭಾಷಣಕ್ಕೆ ಸಿಕ್ಕಿತು. 5 ನಿಮಿಷ ಭಾಷಣಕ್ಕೆ ಸಿಕ್ಕಿದಾಗ ಅವರು ಮಾಡಿದ ಭಾಷಣವೇನೊಂದು ಗೊತ್ತಾ? ಅಲ್ಲಿನ ಬ್ರಿಟಿಷ್ ಪ್ರಧಾನಮಂತ್ರಿ ಕರೆದುಕೊಂಡು ಹೇಳುತ್ತಾರೆ, ಮಿಸ್ಟರ್ ಜಾರ್ಜ್, ಒಂದು ನನಗೆ ನೀವು ಅಧಿಕಾರವನ್ನು ಕೊಡಬೇಕು, ನಮ್ಮ ಭಾರತಕ್ಕೆ ನೀವು ಸ್ವಾತಂತ್ರ್ಯವನ್ನು ಕೊಡಬೇಕು, ಇಲ್ಲದಿದ್ದರೆ ಇಗೋ ಬಹಳ ರೋಗಗಳಿಂದ ರೋಗಗ್ರಸ್ತನಾಗಿ ಮರಣಶಯ್ಯೆಯಲ್ಲಿದ್ದೇನೆ ನಾನು, ನನಗೆ ಸ್ವತಂತ್ರ ಭೂಮಿಯಲ್ಲಿ 6 ಅಡಿ ಮಣ್ಣು ಕೊಡಬೇಕು, ಗುಲಾಮತ್ವದ ಸಂಕೋಲೆಯಲ್ಲಿ ಬಂದಿಯಾಗಿರುವ ಮಣ್ಣಿನಲ್ಲಿ ಅಂತ್ಯವಿಶ್ರಮಗೊಳ್ಳಲು ಇಚ್ಛೆ ಪಡಲ್ಲ ಎಂದು ಹೇಳಿಕೊಂಡು ಗರ್ಜಿಸುತ್ತಾ ಅಲ್ಲಿ ಮರಣ ಹೊಂದುತ್ತಿದ್ದಾರೆ ಮಹಾನರಾದ ಮೊಹಮ್ಮದ್ ಅಲಿ ಜೌಹರ್. ಅವರ ಇಚ್ಛೆಯಾಗಿತ್ತು ದಾಸ್ಯತ್ವದ ಸಂಕೋಲೆಯಲ್ಲಿರುವ, ಗುಲಾಮತ್ವದ ಸಂಕೋಲೆಯಲ್ಲಿರುವ ರಾಷ್ಟ್ರದಲ್ಲಿ ನಾನು ಮಲಗಲ್ಲ. ಆದ್ದರಿಂದಲೇ ಅವರನ್ನು ಬೈತುಲ್ ಮುಕದ್ದಸಿನ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ದಫನ ಮಾಡಿದ ಚರಿತ್ರೆಗಳಾಗಿವೆ ಚರಿತ್ರ ಪುಟಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಿರುವುದು. ಮಾತ್ರವಲ್ಲ, ಅವರ ಮೊಹಮ್ಮದ್ ಅಲಿ ಜೌಹರ್ ಅವರ ಮಕಬರ ಇವತ್ತು ಕೂಡ ಬೈತುಲ್ ಮುಕದ್ದಸಿನಲ್ಲಿದೆ.
ಅದು ಎಲ್ಲಿ? ಡೋಮ್ ಆಫ್ ದಿ ರಾಕ್ ಅಥವಾ ಕುತುಬುಸ್ಸಖರಾ ಎಂದು ಕುಬ್ಬತು ಸಖರ ಎಂದು ಕರೆಯಲ್ಪಡುವ ಆ ಪವಿತ್ರವಾದ ಜಾಗದಲ್ಲಿದೆ. ಆ ಜಾಗದಲ್ಲಿ ಅವರ ಮಕ್ಬರಾದ ಮೇಲೆ ಇವತ್ತು ಕೂಡ ಬರೆದಿದೆ ಮುಜಾಹಿದುಲ್ ಅಲೀಮುಲ್ ಹಿಂದಿಯೂನ್ ಎಂದು ಬರೆದು ನಂತರ ಮೌಲಾನ ಮೊಹಮ್ಮದ್ ಅಲಿ ತಹಮ್ಮದಲ್ಲಾಹು ಬಿರಹ್ಮತಿಹಿ ಎಂದು ಅವರ ಮಕ್ಬರಾದ ಮೇಲೆ ಬರೆದು ಇವತ್ತು ಕೂಡ ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಒಂದು ಕಡೆಯಲ್ಲಿ ಬಹದ್ದೂರ್ ಶಾ ಜಫರ್ ಅವರನ್ನು ತೆಗೆದುಕೊಂಡು ಹೋಗಲಾಯಿತು ಬರ್ಮಾದ ರಂಗೂನಿಗೆ. ನೇಣುಗಂಬಕ್ಕೆ ಹಾಕುವ ಸಂದರ್ಭದಲ್ಲಿ ಬ್ರಿಟಿಷರು ಕೇಳುತ್ತಾರೆ, ನಿಮಗೇನಾದರೂ ಕೊನೆಯದಾಗಿ ಆಸೆ ಇದೆಯಾ? ಅವರು ಹೇಳುತ್ತಿರುವುದು, ನನ್ನ ಕೈಯಲ್ಲಿರುವ ಈ ಚೀಲವನ್ನು ಹಿಡಿದುಕೊಂಡು ಮರಳು ಹೊಂದಬೇಕೆಂಬ ಕಟ್ಟಕಡೆಯ ಆಸೆ. ಬ್ರಿಟಿಷರು ಭಾವಿಸಿದರು, ಚಿನ್ನಗಳೋ ಹವಳಗಳೋ ಮುತ್ತು ರತ್ನಗಳೋ ಬೆಳ್ಳಿಗಳೋ ವಜ್ರಗಳೋ ವೈಢೂರ್ಯಗಳೋ ಬೆಲೆ ಬಾಳುವ ಹಣದ ಕಂತಗಳು ಇರಬಹುದು, ಅವಕಾಶವನ್ನು ಕೊಟ್ಟರು. ನೇಣುಗಂಬಕ್ಕೆ ಹಾಕುತ್ತಿರುವ ಸಂದರ್ಭದಲ್ಲಿ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತಿರುವಾಗ ಸಡಿಲುಗೊಂಡ ಕೈಗಳ ಮೂಲಕ ಚೀಲ ಕೆಳಗೆ ಬಿದ್ದಾಗ ಓಡಿ ಬಂದ ಬ್ರಿಟಿಷರು ಬಿಚ್ಚಿ ನೋಡುವಾಗ ಕಾಣುತ್ತಿರುವುದು ಚಿನ್ನವಲ್ಲ, ಮುತ್ತು ರತ್ನಗಳಲ್ಲ, ವಜ್ರಗಳಲ್ಲ, ಅದಕ್ಕಿಂತಲೂ ಬೆಳಬಾಳುವ ಒಂದು ಹಿಡಿ ಮಣ್ಣಾಗಿತ್ತು. ಇನ್ನೊಂದು ಕಾಗದ ಅದರಲ್ಲಿದೆ, ನನಗೆ ಒಂದು ಹಿಡಿ ಭಾರತದ ಮಣ್ಣನ್ನು ಕೈಯಲ್ಲಿ ಹಿಡಿದು ಮರಳು ಹೊಂದಲು ಅವಕಾಶವನ್ನು ಮಾಡಿಕೊಟ್ಟ ಸರ್ವಶಕ್ತನಾದ ಸೃಷ್ಟಿಕರ್ತನಿಗೆ ಸಕಲ ಸ್ತುತಿ ಸ್ತೋತ್ರಗಳು ಎಂದು. ಕೊನೆಯ ಗಳಿಗೆಯಲ್ಲಿ ಸೆರೆಮನೆಯ ಬಂದಿಖಾನೆಯಲ್ಲಿ ಬಂದಿಯಾಗಿದ್ದಾಗ ಕೊನೆಯ ದಿನಗಳಲ್ಲಿ ಅವರು ಹಾಡುತ್ತಿದ್ದ ಒಂದು ಹಾಡಿತ್ತು, ಕಿತ್ನಾ ಬದ್ ನಸೀಬ್ ಜಫರ್ ದಫನ್ ಕೇಲಿಯೇ ದೋ ಗಜ್ ಜಮೀನ್ ನಾ ಮಿಲಾ ಕುಹೆಯಾರ್ ಮೇ. ಈ ಜಫರ್ ಎಷ್ಟೊಂದು ದೊಡ್ಡ ದುರಾದೃಷ್ಟ ಅಂತ ಹೇಳಿದರೆ, ಅವನು ಅತ್ಯಂತ ಹೆಚ್ಚು ಪ್ರೀತಿಸಿದ ಭಾರತದ ಮಣ್ಣಿನಲ್ಲಿ ಅವನಿಗೆ ದಫನವಾಗಲು 2 ಇಂಚು ಭೂಮಿ ಸಿಕ್ಕಿಲ್ಲ. ಕಟ್ಟ ಕಡೆಯ ಸಂದರ್ಭಗಳಲ್ಲಿ ಬಹದ್ದೂರ್ ಶಾ ಜಫರ್ ಹೇಳಿದ ಮಾತಾಗಿತ್ತು, ಅವರ ದೇಶ ಪ್ರೇಮ ಭಾರತೀಯರಲ್ಲಿ ಎಷ್ಟೊಂದು ಆವೇಶವನ್ನು ತುಂಬಿತ್ತು ಅಂತ ಹೇಳಿದರೆ, ಬ್ರಿಟಿಷರನ್ನು ಎಷ್ಟೊಂದು ನಡಗಿಸುತ್ತು ಎಂದು ಹೇಳಿದರೆ, ಅವರ ಆ ಕಬರಿಗೆ ಅವರ ಆ ದರ್ಗಕ್ಕೆ 30 ವರ್ಷಗಳ ಕಾಲ ಬ್ರಿಟಿಷರು ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದರು. ಕಾರಣವೇನು ಗೊತ್ತಾ? ಒಂದು ವೇಳೆ ಭಾರತೀಯರು ಇವರ ಶರೀರವನ್ನು ಅಗೆದು ತೆಗೆದುಕೊಂಡು ಹೋಗಿ ಭಾರತಕ್ಕೆ ತೆಗೆದುಕೊಂಡು ಹೋದರೆ ಆವೇಶ ಪರಿತರಾದ ಭಾರತೀಯರು ನಮ್ಮೆದುರಾಗಿ ತಿರುಗಿ ಬೀಳಬಹುದು ಎಂಬ ಹೆದರಿಕೆಯಿಂದ ಬ್ರಿಟಿಷರು 30 ವರ್ಷಗಳ ಕಾಲ ಬಹದ್ದೂರ್ ಶಾ ಜಫರ್ ಅವರ ಮಕಬರಕ್ಕೆ ಪ್ರೊಟೆಕ್ಷನ್ ಕೊಟ್ಟದ್ದು ಚರಿತ್ರೆಯಲ್ಲಿ ಕಾಣುವುದಾದರೆ, 6 ಅಡಿ ಮಣ್ಣಿನಡಿಯಲ್ಲಿ ಮಲಗಿದ್ದ ಸೂಫಿ ಸಂತರುಗಳನ್ನು 30 ವರ್ಷಗಳ ಕಾಲ ಹೆದರಿದ್ದರು ಬ್ರಿಟಿಷರು. ಮರಣ ಹೊಂದಿ 6 ಅಡಿ ಮಣ್ಣಿಗೆ ಹೋದ ಬಳಿಕವೂ ಕೂಡ ಬ್ರಿಟಿಷರ ಎದೆಯಲ್ಲಿ ಡಬಗುಟ್ಟುತ್ತಿರುವ ಹೆದರಿಕೆಯನ್ನು ಹುಟ್ಟಿಸಿದ ಔಲಿಯಾಗಳಾಗಿದ್ದರು ಇಂಡಿಯಾದ ಸ್ವಾತಂತ್ರ್ಯ ಸಮರ ಸೇನಾನಿಗಳೆಂಬುದನ್ನು ಚರಿತ್ರೆಯಲ್ಲಿ ನಾವು ಓದಬೇಕಾಗಿದೆ. ಭಾರತದ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಜಮೀರಿನಿಂದ ತೆಗೆದುಕೊಂಡು ಹೋದ ಶಾಲನ್ನು ಆ ಬರ್ಮಾದಲ್ಲಿರುವಂತಹ ಅತ್ಯಂತ ದೊಡ್ಡ ದರ್ಗಾವಾಗಿರುವ ಬಹದ್ದೂರ್ ಶಾ ಜಫರ್ ಅವರ ಮಕಬರಕ್ಕೆ ಓದಿಸುತ್ತಾ ಅವರು ಹೇಳುತ್ತಾರೆ, ಈ ಬರ್ಮಾ ಸರ್ಕಾರ ನಮಗೆ ಅವಕಾಶವನ್ನು ಮಾಡಿಕೊಟ್ಟರೆ ನಾವು ಇಂಡಿಯಾದ ಅಭಿಮಾನವಾಗಿ ಇವರ ಮಕಬರವನ್ನು ಭಾರತದ ದೆಹಲಿಯ ಕೋಟೆಯ ಬಳಿಯಲ್ಲಿ ಸ್ಥಾಪಿಸುತ್ತೇವೆ ಎಂದು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು ಹೇಳಿದ್ದರು. ಭಾರತದ ಉಪರಾಷ್ಟ್ರಪತಿಯಾಗಿದ್ದ ಸಂದರ್ಭದಲ್ಲಿ ಭೈರೋ ಸಿಂಗ್ ಶೇಖಾವತ್ ಭಾರತದಿಂದ ಅಜ್ಮೀರ್ನಿಂದ ತೆಗೆದುಕೊಂಡು ಹೋದ ಶಾಲನ್ನು ಅಲ್ಲಿ ಆದರಪೂರ್ವಕವಾಗಿ ಬಹದ್ದೂರ್ ಶಾ ಜಫರ್ ಅವರ ಕಬರಿಗೆ ಹಾಕಿದ್ದರು. ಅನೇಕಾರು ಔಲಿಯಾಗಳು ಸೂಫಿ ಸಂತರುಗಳು ಕಟ್ಟಿ ಬೆಳೆಸಿದ ನಾಡಾಗಿದೆ ಇದು ಎಂದು ನಮಗೆ ಅಭಿಮಾನದಿಂದ ಹೇಳಬಹುದು. ಕೇರಳದಲ್ಲಿ ಮಹಾನರಾದ ಮಂಬುರಂ ತಂಗಳರಿಂದ ಹಿಡಿದು ವೆಳಿಯಂಗೋಡು ಉಮರ್ ಖಾಲಿಯಿಂದ ಹಿಡಿದು ಅನೇಕಾರು ಪ್ರಗಲ್ಭರಾದ ವಿದ್ವಾಂಸರುಗಳು ಇವತ್ತು ನಾವೆಲ್ಲರೂ ಕೂಡ ಜಿಯಾರತ್ತಿಗೆ ಬೇಕಾಗಿ ಹೋಗುವ ನಾವು ಅವರ ಬಗ್ಗೆ ಭಾವಿಸಿರುವುದು ಕೇವಲ ಒಂದು ಸೂಫಿ ಎಂದೋ ಅಥವಾ ಕೇವಲ ಕುರ್ಆನ್ ಜಿಕ್ರಗಳಿಂದ ಸಮಯ ಕಳೆದವರೆಂದು ಮಾತ್ರ ಭಾವಿಸಿದ್ದೆವು ಅಲ್ಲ. ಮಹಾನರಾದ ಮಂಬುರಂ ತಂಗಳು ಯಾರೆಂದು ಗೊತ್ತಾ? ಸೈಫುಲ್ ಬತ್ತಾರ್ ಎಂದು ಕರೆಯಲ್ಪಡುವ ಅನುಗ್ರಹೀತ ಗ್ರಂಥಗಳ ಮೂಲಕ ಇಂಡಿಯನ್ ಮುಸಲ್ಮಾನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದ ಪ್ರಗಲ್ಭರಾಗಿದ್ದರವರು. ಮಹಾನರಾದ ವೆಳಿಯಂಗೋಡು ಉಮರ್ ಖಾಲಿ ಟಿಪ್ಪು ಸುಲ್ತಾನ್ರವರನ್ನು ಶಹೀದ್ ಮಾಡಿದಾಗ ನಂತರ ಮಲಬಾರಿನಲ್ಲಿ ಬ್ರಿಟಿಷರಿಗೆ ದೊಡ್ಡ ಹೆದರಿಕೆಯಾಗಿದ್ದರು ಮಹಾನರಾದ ವೆಳಿಯಂಗೋಡು ಉಮರ್ ಖಾಲಿ. ಅವರು ವೆಳಿಯಂಗೋಡಿನಲ್ಲಿ ನಿಂತುಕೊಂಡವರು ಘೋಷಣೆ ಮಾಡುತ್ತಾರೆ, ಈ ಮಣ್ಣು ಅಲ್ಲಾಹನ ಮಣ್ಣಾಗಿದೆ, ಅಲ್ಲಾಹನ ಮಣ್ಣಿಗೆ ಬ್ರಿಟಿಷರಿಗೆ ತೆರಿಗೆ ಕೊಡಬೇಕೆಂದು ಹೇಳಿದರೆ ಅದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅತ್ಯಂತ ಘೋರವಾಗಿ ಬ್ರಿಟಿಷರ ವಿರುದ್ಧ ಘರ್ಷಣೆ ಮಾಡಿದರು. ಬ್ರಿಟಿಷರಿಗೆ ಅವರೊಂದು ತರುಣವಾಗಿ ಮಾರ್ಪಟ್ಟ ಸಂದರ್ಭದಲ್ಲಿ ಆ ಬ್ರಿಟಿಷರು ಮಾಡಿದ್ದೇನೆಂದು ಗೊತ್ತಾ?
1819 December 19 ಅಲ್ಲಿನ ಕಲೆಕ್ಟರ್ ಆಗಿದ್ದ ಮೇಕ್ಲಿನ್ ಆರೇಸ್ ಎಂದು ಕರೆಯಲ್ಪಡುವ ವ್ಯಕ್ತಿ ಮಹಾನರಾದ ಉಮರ್ ಖಾಲಿಯನ್ನು ಜೈಲಿಗೆ ತೆಗೆದುಕೊಂಡು ಹೋಗಿ ಬಂಧಿಸಿದ್ದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗಿದೆ. ಈ ದೇಶದ ಅನೇಕಾರು ಔಲಿಯಾಗಳು, ಸೂಫಿ ಸಂತರುಗಳು ಈ ದೇಶಕ್ಕೆ ಬೇಕಾಗಿ ತನ್ನ ಜೀವವನ್ನು ಅರ್ಪಿಸಿದ್ದರು, ತಮ್ಮ ಜೀವನವನ್ನು ಜೈಲಿನ ಒಳಗೆ ಸೆರೆಮನೆಯ ಒಳಗೆ ಕಳೆದಿದ್ದರು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಮಾತ್ರವಲ್ಲ, ಅನೇಕಾರು ಉಲಮಾಗಳು ಆ ದಿನಗಳಲ್ಲಿ ಫತ್ವಾ ನೀಡಿದರು. ಜುಮಾ ಭಾಷಣದ ಬಳಿಕ ಭಾಷಣದಲ್ಲಿ ಅವರು ಹೇಳಿದರು, ದೆಹಲಿಯ ಜಾಮಿಯಾ ಮಸ್ಜಿದ್ನಲ್ಲಿ ಇಮಾಮರಾಗಿದ್ದ ಅಬ್ದುಲ್ ಅಜೀಜ್ ದೆಹಲವಿ ಜುಮಾ ಭಾಷಣದಲ್ಲಿ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಇಂಡಿಯಾ ಎಂಬುದು ದಾರುಲ್ ಹರ್ಬ್ ಆಗಿದೆ, ಯುದ್ಧ ಭೂಮಿಯಾಗಿದೆ. ಕಾರಣ ಬ್ರಿಟಿಷರು ಅಕ್ರಮವಾಗಿ ಈ ನಾಡಿಗೆ ಬಂದು ನಮ್ಮ ಸ್ವಾತಂತ್ರ್ಯವನ್ನು ಕೆಸೆಯುತ್ತಿದ್ದಾರೆ. ಇಂಡಿಯನ್ ಮುಸಲ್ಮಾನರ ಎದ್ದೇಳಿರಿ, ಬ್ರಿಟಿಷರನ್ನು ಒದ್ದೂಡಿಸಿರಿ. ಉಲಮಾಗಳ ಮಸೀದಿ ಮಿನಾರಗಳಿಂದ ಮೊಳಗಿದ ಶಬ್ದವಾಗಿತ್ತು, ದರ್ಗಾ ದರ್ಬಾರಿಗಳಿಂದ ಮೊಳಗಿದ ಶಬ್ದಗಳಾಗಿತ್ತು, ಸ್ವಾತಂತ್ರ್ಯದ ಶಬ್ದಗಳು ಎಂಬುದನ್ನು ಅರಿತುಕೊಳ್ಳಬೇಕು. ಈ ಚರಿತ್ರೆಗಳೆಲ್ಲವೂ ಕೂಡ ಕಾಲದ ಕಸದ ಬುಟ್ಟಿಗೆ ಸೆಯಲ್ಪಟ್ಟಿದೆ ಎಂಬುದು ಮಾತ್ರ ಅತ್ಯಂತ ದೊಡ್ಡ ದುರಂತ. ಇವತ್ತು ಉಳಿದಿರುವ ಚರಿತ್ರೆಗಳು ಯಾವುದು? ಬ್ರಿಟಿಷರು ಈ ಭಾರತವನ್ನು ಬಿಟ್ಟು ಹೋಗುವಾಗ ಒಂದು ಕುತಂತ್ರವನ್ನು ಅವರು ಸ್ಪಷ್ಟವಾಗಿ ಮಾಡಿದ್ದರು, ಅದೇನೆಂದು ಗೊತ್ತಾ? ಚರಿತ್ರೆಯ ಮೇಲೆ ಅತ್ಯಂತ ದಾರುಣವಾದ ಅತ್ಯಾಚಾರ. ಈ ದೇಶಕ್ಕೆ ಅನೇಕಾರು ಕೊಡುಗೆಗಳನ್ನು ನೀಡಿದ, ಈ ದೇಶಕ್ಕೆ ಅವಿಸ್ಮರಣೀಯವಾದ ಸ್ಮಾರಕಗಳನ್ನು ನೀಡಿದ, ಈ ದೇಶದ ಖಜಾನೆಗೆ ಯಾವತ್ತೂ ಕೂಡ ಬರುವ ಆದಾಯಕ್ಕೆ ಬೇಕಾದ ಸರ್ವ ಭವ್ಯತೆಗಳನ್ನು ಕಟ್ಟಿದ, ಅನೇಕಾರು ಸ್ವಾತಂತ್ರ್ಯ ಸಮರ ಸೇನಾನಿಗಳನ್ನು, ಅನೇಕಾರು ಮುಸ್ಲಿಂ ಅರಸರುಗಳನ್ನು ಚರಿತ್ರೆಯಲ್ಲಿ ಅತ್ಯಂತ ವಿಕೃತವಾಗಿ ಚಿತ್ರೀಕರಿಸುತ್ತಾ ಅವರನ್ನು ದೇವಾಲಯಗಳನ್ನು ಕಡಿದವರನ್ನಾಗಿ, ಅವರನ್ನು ಹಿಂದೂಗಳನ್ನು ಹತ್ಯೆ ಮಾಡಿದವರನ್ನಾಗಿ, ಅವರನ್ನು ಜಾತಿವಾದಿ ಬೀಚುವಾದಿ ಉಗ್ರವಾದಿಗಳನ್ನಾಗಿ ಚರಿತ್ರೆಯಲ್ಲಿ ಚಿತ್ರೀಕರಿಸುತ್ತಾ ಅತ್ಯಂತ ಕೆಟ್ಟ ಚರಿತ್ರೆಯನ್ನು ಕೋಮುವಾದಿಗಳ ಕೈಗಳಿಗೆ ಬಿಟ್ಟುಕೊಟ್ಟರು. ಇದಾಗಿದೆ ಬ್ರಿಟಿಷರು ಮಾಡಿದ ಅತ್ಯಂತ ಘೋರವಾದ ಅತ್ಯಾಚಾರ. ಇದಾಗಿದೆ ಇವತ್ತಿನ ಕೆಲವರ ಕೈಯಲ್ಲಿರುವ ಚರಿತ್ರೆಗಳು. ನಿಜವಾದ ಇಂಡಿಯಾದ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಈ ನಾಡು ಸೂಫಿ ಸಂತರು ಕಟ್ಟಿ ಬೆಳೆಸಿದ ನಾಡು. ಶಹೀದ್ ಹಿಂದ್ ಟಿಪ್ಪು ಸುಲ್ತಾನ್ ಇಂಡಿಯನ್ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಶಹೀದ್ ಎಂದು ಹೇಳಿದರೆ ತಪ್ಪಾಗಲಾರದು. ಒಂದು ವೇಳೆ ಟಿಪ್ಪು ಅಂದು ಬ್ರಿಟಿಷರ ವಿರುದ್ಧ ಬ್ರಿಟಿಷರ ತಮ್ಮಲ್ಲೇ ಇರುವ ಕೆಲವರ ವಂಚನೆಗೆ ಬಲಿಯಾಗದೇ ಇದ್ದರೆ, 4ನೇ ಮೈಸೂರು ಮಹಾಯುದ್ಧದಲ್ಲಿ ಬ್ರಿಟಿಷರು ಟಿಪ್ಪುರವರನ್ನು ಕೊಲ್ಲದೇ ಇದ್ದರೆ ಇಂದು ಇಂಡಿಯಾಕ್ಕೆ ಸ್ವಾತಂತ್ರ್ಯ ಲಭಿಸಿ ಕೆಲವೊಮ್ಮೆ 200 ವರ್ಷಗಳಾಗಿತ್ತು ಏನೋ, 200 ವರ್ಷಗಳಾಗುತ್ತಿತ್ತು ಏನೋ. ಕಾರಣವೇನು ಗೊತ್ತಾ? ಬ್ರಿಟಿಷರಿಗೆ ದೊಡ್ಡ ಹೆದರಿಕೆಯಾಗಿದ್ದರು ಟಿಪ್ಪು ಸುಲ್ತಾನ್. ಅವರು ಮರಣ ಹೊಂದವರ ಪ್ರಾಣ ಪಕ್ಷಿ ಹೋದ ಸಂದರ್ಭದಲ್ಲಿ, ಅವರು ಮರಣ ಹೊಂದಿದ್ದಾರೆ ಜೀವ ಹೋಗಿದೆ ಎಂದು ಗ್ಯಾರಂಟಿ ಆದ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯಾಧಿಪತಿಗಳು ಘರ್ಜಿಸಿಬಿಟ್ಟರು, ಫ್ರಮ್ ಟುಡೇ ಇಂಡಿಯಾ ಇಸ್ ಅವರ್, ಇಂದಿನಿಂದ ಭಾರತ ನಮ್ಮದು. ಆ ದಿನದವರೆಗೆ ಅವರಿಗೆ ಗ್ಯಾರಂಟಿ ಇರಲಿಲ್ಲ ಈ ದೇಶ ನಮ್ಮದು ಎಂದು ಗರ್ಜಿಸಲು. ಈ ಒಂದು ವ್ಯಕ್ತಿಯ ಮೇಲೆ ಅವರಷ್ಟೊಂದು ಹೆದರಿದ್ದರು ಎಂಬುದಕ್ಕೆ ಆ ಜಾರ್ಜ್ ಮೊಳಗಿಸಿದ ಘೋಷಣೆ, ಅವನು ಉದ್ಗಾರ, ಅವನ ಹರ್ಷೋದ್ಗಾರ ಇದು ಸಾಕ್ಷಿಯಾಗಿದೆ. ಮಹಾನರಾದ ಟಿಪ್ಪು ಸುಲ್ತಾನ್ರವರಿಂದ ಹಿಡಿದು ಈ ನಾಡು ಕಂಡ ಅನೇಕಾರು ಸೂಫಿ ಸಂತರುಗಳು ಕಟ್ಟಿದರು ಈ ದೇಶವನ್ನು. ಮಾತ್ರವಲ್ಲ, ಬ್ರಿಟಿಷ್ ವೈಸರಾಯ್ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ. ಯಾರಾಗಿದೆ ಅದು? ಬ್ರಿಟಿಷ್ ವೈಸರಾಯಿಯಾಗಿದ್ದ ಹೆಡ್ಸನ್ ಪ್ರಭು. ಅವನು ಅಜ್ಮೀರ್ನಲ್ಲಿ ಹೋಗಿ ತುಂಬ ದಿನಗಳ ಕಾಲ ತಂಗಿದ. ಅದರ ಬಳಿಕ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ. ಓ ಬ್ರಿಟಿಷರೇ, ಏ ಬ್ರಿಟಿಷರೇ, ಈ ಭಾರತವನ್ನು ಆಳುತ್ತಿರುವುದು ಬ್ರಿಟಿಷರಾದ ನಾವಲ್ಲ, ಭಾರತೀಯರಾದ ಇವರಲ್ಲ, ಬದಲಾಗಿ ಈ ಭಾರತವನ್ನು 8 ಶತಮಾನಗಳಿಂದ ಆಳುತ್ತಿರುವುದು ಒಂದು ಖಬರ್ ಆಗಿದೆ, ಒಂದು ದರ್ಗಾವಾಗಿದೆ. ಬ್ರಿಟಿಷ್ ವೈಸರಾಯ್ ಆಗಿದ್ದ ಹೆಡ್ಸನ್ ಬರೆಯುತ್ತಿರುವ ಪತ್ರವಾಗಿದೆ. ಈ ದೇಶವನ್ನು 8 ಶತಮಾನಗಳಿಂದ ಆಳುತ್ತಿರುವುದು ಒಂದು ದರ್ಗಾವಾಗಿದೆ, ಒಂದು ಖಬರ್ ಆಗಿದೆ. ಇನ್ನು ಅಂತ್ಯ ದಿನದವರೆಗೂ ಕೂಡ ಈ ನಾಡನ್ನು ಆಳುವುದು ಅವರಾಗಿರಬಹುದು. ಆದ್ದರಿಂದ ಈ ದೇಶದಲ್ಲಿ ನಾವು ಯಾರು ಏನು ಮಾಡಿದರೂ ಕೂಡ ಅಧಿಕಾರವಿರುವುದು ಈ ಮನುಷ್ಯರಲ್ಲಾಗಿದೆ, ಆ ದರ್ಗಾದಲ್ಲಾಗಿದೆ. ಅವರಾಗಿದ್ದಾರೆ ಸುಲ್ತಾನುಲ್ ಹಿಂದ್ ಖಾಜಾ ಮುಯಿನುದ್ದೀನ್ ಚಿಶ್ತಿ ಅಜ್ಮೀರಿ. ಯಾರಿಗೆ ಅಲ್ಲಗಳೆಯಲು ಸಾಧ್ಯ? ಇಂಡಿಯಾದ ಚರಿತ್ರೆಯಲ್ಲಿ ಬಂದ ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ಆ ಗುಂಬಸನ ತಲಕೆಳಗೆ ತಲೆಬಾಗದೆ ಶರಣಾಗದೆ ಇದ್ದಿಲ್ಲ ಎಂಬುದಾಗಿದೆ ಆ ಮಹಾನುಭಾವರ ವೈಭವಕ್ಕಿರುವ ಕಾರಣ. ಇದು ಅದ್ಭುತ. ಅದು ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಿಂದ ಕಳಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಮಹಾನರಾದ ಸುಲ್ತಾನುಲ್ ಹಿಂದ್. ಅಕ್ಬರ್ ಚಕ್ರವರ್ತಿ ತನಗೆ ಮಗನಿಲ್ಲ ಎಂದು
ತೊಂದರೆಯಲ್ಲಿ, ಟೆನ್ಷನ್ನಲ್ಲಿ, ಬೇಸರದಲ್ಲಿರುವ ಸಂದರ್ಭದಲ್ಲಿ ಆ ಊರಿನ ಒಂದು ದೊಡ್ಡ ಸೂಫಿವರಿಯರ ಬಳಿಗೆ ಹೋಗಿ ಹೇಳುತ್ತಾನೆ, ನನಗೆ ಮಕ್ಕಳಾಗಿಲ್ಲ ಎಂಬ ತೊಂದರೆ, ಟೆನ್ಷನ್ ಇದೆ. ಅವರು ಹೇಳುವ ಮಾತು ಏನೊಂದು ಗೊತ್ತಾ, ಅಕ್ಬರ್ ನಿನ್ನ ಮನಸ್ಸಲ್ಲಿರುವುದು ನೀನು ಈ ನಾಡಿನ ಅತ್ಯಂತ ದೊಡ್ಡ ಅಧಿಕಾರಿ ಎಂದಾಗಿದೆ. ಭಾರತ ನಿನ್ನದು ಎಂದು ನೀನು ಭಾವಿಸಿದ್ದಿ, ಆ ಅಹಂಭಾವದಲ್ಲಿದ್ದಿ ನೀನು. ಆದ್ದರಿಂದ ನೀನು ಈ ಭಾರತ ಯಾವತ್ತೂ ಕೂಡ ಯಾರದ್ದೂ ಅಲ್ಲ, ಇದು ಸುಲ್ತಾನುಲ್ ಹಿಂದರ ಬರದ್ದಾಗಿದೆ. ಅವರ ಕಾಲಡಿಗೆ ಹೋಗಿ ಕ್ಷಮೆಯಾಚನೆ ಮಾಡದೇ ಇದ್ದರೆ ನಿನಗಿನ್ನು ಮುಂದೆ ಮಕ್ಕಳು ಲಭಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುವಾಗ ತನ್ನ ಅನಂತರ್ಗಾಮಿಯಾಗಿ ಒಂದು ಗಂಡು ಮಗುವಿನ ಅಗತ್ಯವಿರುವುದನ್ನು ಕಂಡಂತಹ ಅಕ್ಬರ್ ಚಕ್ರವರ್ತಿ ನಗ್ನ ಪಾದಗಳ ಮೂಲಕ ಅಜ್ಮೀರಿಗೆ ತೆರಳಿ ಮಹಾನರಾದ ಸುಲ್ತಾನುಲ್ ಹಿಂದರವರ ಸಮಕ್ಷಕ್ಕೆ ಹೋಗಿ ಮಾಫಿ ಕೇಳಿದ ಬಳಿಕವಾಗಿದೆ ಜಹಾಂಗೀರ್ ಚಕ್ರವರ್ತಿ ಎಂದು ಕರೆಯಲ್ಪಡುವ ತನ್ನ ಮಗ ಹುಟ್ಟಿದ್ದು ಎಂದು ಚರಿತ್ರೆಯಲ್ಲಿ ಉಲ್ಲೇಖವಿದ್ದರೆ ಈ ನಾಡು ಯಾವತ್ತೂ ಕೂಡ ಸೂಫಿ ಸಂತರ ನಾಡು ಎಂಬುದಕ್ಕೆ ಬೇರೆ ದಾಖಲೆಗಳನ್ನು ಹುಡುಕಬೇಕಾದ ಅಗತ್ಯ ನಮ್ಮಲ್ಲಿಲ್ಲ. ಇದು ಸೂಫಿ ಸಂತರು ಕಟ್ಟಿ ಬೆಳೆಸಿದ ನಾಡು, ಇದು ಔಲಿಯಾಗಳು ಕಟ್ಟಿ ಬೆಳೆಸಿದ ನಾಡು, ಇದು ಮಹಾತ್ಮರುಗಳ ಕಟ್ಟಿ ಬೆಳೆಸಿದ ನಾಡು, ಇದು ದೊಡ್ಡ ದೊಡ್ಡ ಉಲಮಾಗಳು ಕಟ್ಟಿ ಬೆಳೆಸಿದ ನಾಡು. ಅವರೆಲ್ಲರೂ ಕೂಡ ಇಲ್ಲಿ ಶಾಂತಿಯನ್ನು ಮಾತ್ರ ಬಿತ್ತರಿಸಿದರು. ಈ ನಾಡಿನಲ್ಲಿ ಯಾವುದೆಲ್ಲ ಸೂಫಿ ಸಂತರುಗಳು ಕಳೆದು ಹೋದರೋ, ಯಾವುದೆಲ್ಲ ಔಲಿಯಾಗಳು ಕಳೆದು ಹೋದರೋ, ಅವರಿಲ್ಲಿ ಶಾಂತಿಯನ್ನು ಮಾತ್ರವೇ ಬೆಳಗಿಸಿದ್ದಾರೆ. ಈ ಅಜ್ಮೀರಿನಿಂದ ಹಿಡಿದು ಇಂಡಿಯಾದಲ್ಲಿರುವ ಯಾವುದೇ ದರ್ಗಾ ದರ್ಬಾರಿಗಳನ್ನು ನೋಡಿರಿ, ಅಲ್ಲಿ ಕೇವಲ ಮುಸಲ್ಮಾನರು ಮಾತ್ರವಿಲ್ಲ, ಅಲ್ಲಿ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲರೂ ಇದ್ದಾರೆ. ಮಂಬುರಂ ತಂಗಳರವರ ಮ್ಯಾನೇಜರ್ ಆಗಿದ್ದದ್ದು ಒಂದು ಹಿಂದೂ ವ್ಯಕ್ತಿಯಾಗಿದ್ದರು. ಟಿಪ್ಪು ಸುಲ್ತಾನ್ರವರ ಸೈನಿಕ ಪಡೆಯ ಸೈನ್ಯಾಧಿಪತಿಗಳಾಗಿ, ಮೇಧಾವಿಗಳಾಗಿ ಅನೇಕಾರು ಹಿಂದೂಗಳಿದ್ದದ್ದು ಚರಿತ್ರೆಯಲ್ಲಿ ಕಾಣಲು ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಗುಲ್ಬರ್ಗದಲ್ಲಿ ಅಂತ್ಯ ವಿಶ್ರಮಿಸುತ್ತಿರುವ ಕರ್ನಾಟಕದ ಅಜ್ಮೀರ್ ಎಂದು ವಿಖ್ಯಾತಿಗೆ ಪಾತ್ರವಾಗಿರುವಂತಹ ಖಾಜಾ ಬಂದೆ ನವಾಸ್ ತನ್ನ ಮಲ್ಫೂಲಾತಿನಲ್ಲಿ ಒಂದು ಘಟನೆಯನ್ನು ಬರೆಯುತ್ತಾರೆ. ಅವರು ಹೇಳುತ್ತಾರೆ, ತನ್ನ ಮಿತ್ರರೊಂದಿಗೆ ನಾನು ಕುಳಿತುಕೊಂಡು ಸಮಾಲೋಚನೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಒಬ್ಬ ಹಿಂದೂ ಮಿತ್ರ ನನ್ನ ಮುಂಭಾಗದಲ್ಲಿ ಹೋದ. ಬಹುಣು ಎಂದಾಗಿತ್ತು ಅವನ ಹೆಸರು. ನಾವೆಲ್ಲರೂ ಅವನನ್ನು ಬಹುಣು, ಅಬೇ ಬಹುಣು, ನನ್ನ ಹತ್ತಿರವಿರುವ ಒಬ್ಬ ಕರೆದ, ಅಬೇ ಬಹುಣು ಎಂದು ಏಕವಚನದಲ್ಲಿ ಕರೆದ. ಆ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿರುವ ಮತ್ತೊಬ್ಬ ಮಿತ್ರ ಹೇಳಿದ, ಅಬೇ ಬಹುಣು ಎಂಬ ಏಕವಚನ ಯಾಕೆ, ಅವನೊಂದು ಹಿಂದೂ ಎಂಬ ಕಾರಣಕ್ಕಾಗಿ ಏಕವಚನ ಬೇಕಾ, ಬಹುಣು ಬಾಯ್ ಎಂದು ಕರೆದರೆ ಎಷ್ಟೊಂದು ಒಳ್ಳೆಯ ಸಂಸ್ಕೃತಿ ಎಂದು ನನ್ನ ಮಿತ್ರ ಹೇಳಿದ. ಅದಾಗಿದೆ ಇಸ್ಲಾಮಿನ ಕಲ್ಚರ್ ಎಂದು ತನ್ನ ಮಲ್ಫೂಲಾತ್ನಲ್ಲಿ ಮಹಾನರಾದ ಖಾಜಾ ಬಂದೆ ನವಾಜ್ರವರು ಬರೆಯುತ್ತಿರುವುದು ನಮಗೆ ಕಾಣುತ್ತಾ ಇದೆ. ಹಿಂದೂ ವ್ಯಕ್ತಿಗಳನ್ನು, ಅನ್ಯ ಧರ್ಮೀಯ ಸಹೋದರರನ್ನು ಮಿತ್ರರನ್ನಾಗಿ ಕಾಣಿರಿ ಎಂಬ ಇಸ್ಲಾಮಿನ ಸಂದೇಶಗಳನ್ನು ಈ ನಾಡಿನಲ್ಲಿ ಪಸರಿಸಿದವರಾಗಿದ್ದಾರೆ. ಪೂರ್ವಿಕರಾದ ಭಾರತವನ್ನು ಕಟ್ಟಿದ ಸೂಫಿ ಸಂತರು ಎಂಬುದನ್ನು ಚರಿತ್ರೆಯಲ್ಲಿ ನಮಗೆ ಕಲಿಯಬೇಕಾಗಿದೆ. ಎಷ್ಟೊಂದು ಚರಿತ್ರೆಗಳಾಗಿದೆ ಹೇಳಿಕೊಡುತ್ತಿರುವುದು. ಕೇರಳದ ಪರಶುರಾಮ್ ಎಂದು ಕರೆಯಲ್ಪಡುವ, ಕೇರಳವನ್ನು ಕಟ್ಟಿದ್ದೇ ಪರಶುರಾಮ್ ಎಂಬುದಾಗಿದೆ ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಿರುವುದು. ಆ ಪರಶುರಾಮನ ಚರಿತ್ರೆಯನ್ನು ಕೇರಳದ ಚರಿತ್ರ ಪುಟಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಪರಶುರಾಮ್ ಎಂದು ಕರೆಯಲ್ಪಡುವ ಕೇರಳದ ಮಹಾನ್ ವ್ಯಕ್ತಿ, ಅವರು ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಬೇಕಾಗಿ ಆ ಊರಿನ ಎಲ್ಲ ಧರ್ಮೀಯ ಬಾಂಧವರಿಗೆ ಅವರು ದಾವತ್ತನ್ನು ಕೊಡುತ್ತಾರೆ, ಸತ್ಕಾರ ಕೂಟವನ್ನು, ಔತಣ ಕೂಟವನ್ನು ಏರ್ಪಡಿಸುತ್ತಾರೆ. ಅವರೆಲ್ಲರೂ ಧಾರಾಕಾರವಾಗಿ ಮನೆಗೆ ಸುರಿದು ಬಂದರು. ಆದರೆ ಈ ಅದರ ಪಕ್ಕದ ಮನೆಯಲ್ಲಿರುವಂತಹ ಆ ನಾಡಿನ ಶಾಹ್ ಅಬ್ದುಲ್ ಖಾದರ್ ಮಸ್ತಾನ್ ಎಂದು ಕರೆಯಲ್ಪಡುವ ದೊಡ್ಡ ಸೂಫಿ ಸಂತರು, ದೊಡ್ಡ ಮಹಾನುಭಾವರು, ಅವರು ಭಾವಿಸಿಬಿಟ್ಟರು, ಈ ರೀತಿ ಜನರು ಹಾದು ಬಂದರೆ ನಮಗೆ ಊಟ ಕೊಡಲು ಆ ಮನುಷ್ಯನಿಗೆ ಇರಲಿಕ್ಕಿಲ್ಲ. ಅವನ ಮನೆಯಲ್ಲಿರುವ ಅವನು ತಯಾರು ಮಾಡಿದಂತಹ ವ್ಯವಸ್ಥೆಗಳು, ಆಹಾರಗಳು ಖಾಲಿಯಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದಲೇ ತನ್ನ ಮಗನನ್ನು ಕಳಿಸಿ ಹೇಳುತ್ತಾರೆ, ಮಗನೇ, ನನ್ನ ಮಿತ್ರನಾಗಿರುವಂತಹ ಪರಶುರಾಮನ ಮನೆಗೆ ಬಂದಿರುವ ಅತಿಥಿಗಳ ಆಧಿಕ್ಯ ಕಂಡು ನನಗೆ ಭಯವಾಗುತ್ತಾ ಇದೆ. ಒಂದು ವೇಳೆ ಎಲ್ಲರಿಗೂ ಆಹಾರ ಕೊಡಲು ಸಾಧ್ಯವಾಗದೇ ಇದ್ದರೆ ನಿನ್ನ ಮಿತ್ರನಾದ ಪರಶುರಾಮನಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ನೀನು ಆ ಪರಶುರಾಮನ ಮನೆಯ ಬಾಗಿಲಲ್ಲಿ ಹೋಗಿ ಬರೆಯಬೇಕು, ಯಾ ಗೌಸ್ ಅಬ್ದುಲ್ ಖಾದರ್ ಜೀಲಾನಿ ಎಂದು ಬರೆಯಬೇಕು. ಅದರ ಬರ್ಕತ್ತಿನಿಂದ ಆಹಾರದಲ್ಲಿ ಸಮೃದ್ಧಿ ತುಂಬುತ್ತದೆ. ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ಅನ್ಯ ಧರ್ಮೀಯ ಸಹೋದರರಿಗೆ ಚಿಕಿತ್ಸೆಯನ್ನು ನೀಡುತ್ತಾ, ಅವರಿಗೆ ಬೇಕಾದ ಸಾಂತ್ವನಗಳನ್ನು ನೀಡುತ್ತಾ, ಅವರನ್ನು ತನ್ನ ಮಿತ್ರರನ್ನಾಗಿ ಕಾಣುತ್ತಾ ಈ ದೇಶವನ್ನು ಕಟ್ಟಲು ಪಕ್ವತೆಯಿಂದ ಮುನ್ನಡೆದವರಾಗಿದ್ದಾರೆ ಪೂರ್ವಿಕರಾದ ಸೂಫಿ ಸಂತರುಗಳು ಎಂದು ಹೇಳುವಾಗ ಖಂಡಿತವಾಗಿಯೂ ಈ ಚರಿತ್ರೆಗಳು ರೋಮಾಂಚನಕಾರಿ. ಇವತ್ತು ಚರಿತ್ರೆಗಳ ಮೇಲೆ ಅತ್ಯಾಚಾರ ಮಾಡಲ್ಪಟ್ಟಿದೆ.
ಇವತ್ತು ಕೋಮುವಾದಿಗಳು, ಜಾತಿವಾದಿಗಳು ಎಲ್ಲ ಧರ್ಮದಲ್ಲಿದ್ದಾರೆ. ಒಂದು 5% ಮಂದಿ ಹಿಂದೂಗಳಲ್ಲಿದ್ದಾರೆ, ಮುಸಲ್ಮಾನರಲ್ಲಿದ್ದಾರೆ, ಎಲ್ಲ ಧರ್ಮದಲ್ಲಿದ್ದಾರೆ. ಒಂದು 5% ಮಂದಿ ಈ ದೇಶದ ಭವ್ಯವಾದ ಭವಿಷ್ಯಕ್ಕೆ ಕೊಡಲಿಯೇಟನ್ನಾಕಲು ಜಾತಿವಾದ, ಭೀತಿವಾದ, ಉಗ್ರವಾದಗಳ ಮೂಲಕ ಈ ನಾಡನ್ನು ಕೆಡಿಸಲು ಬೇಕಾಗಿ ಶ್ರಮಿಸುತ್ತಿರುವ ಬೆರಳೆಣಿಕೆಯ ಜನರು ಅವರನ್ನು ಕಾಣದ ಕಸದ ಬುಟ್ಟಿಗೆ ಸೆಯಬೇಕಾಗಿದೆ. ಆ ಸೂಫಿ ಸಂತರ ಪರಂಪರೆಯಲ್ಲಿ ಹುಟ್ಟಿ ಬರುವ ಸಂಘ ಶಕ್ತಿಗಳಾಗಿದೆ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಇವತ್ತು ರಾಜ್ಯದಾದ್ಯಂತ SYS ಪ್ರಜಾ ಸಂಗಮಗಳನ್ನು ಪ್ರತಿಯೊಂದು ಸೆಂಟರ್ಗಳಲ್ಲಿ ಭಾರತೀಯರದ್ದಾಗಲಿ ಎಂಬ ಘೋಷಣೆಯೊಂದಿಗೆ ಮಾಡುತ್ತಿರುವಾಗ ಎಲ್ಲ ಜಿಲ್ಲೆಗಳಲ್ಲಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಆಜಾದಿ ರ್ಯಾಲಿಗಳನ್ನು ಆಕರ್ಷಕವಾಗಿ ನಡೆಸಿಬಿಟ್ಟಿತು. ಈ ದೇಶದ ಪ್ರತಿಯೊಂದು ಮಣ್ಣಿನೊಂದಿಗೆ, ಪ್ರತಿಯೊಂದರೊಂದಿಗೆ ದೊಡ್ಡ ಕಾಳಜಿ ನಮ್ಮ ಸೂಫಿ ಸಂತರು ತೋರಿಸಿದ್ದಾರೆ. ಕಾರಣ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಹದೀಸ್ ಇದೆ. ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ದಫನವಾಗುತ್ತಾನೋ ಅದೇ ಮಣ್ಣಿನಿಂದ ಅವನನ್ನು ಸೃಷ್ಟಿಸಲ್ಪಡುತ್ತದೆ. ಅಂದರೆ ಈ ದೇಶದ ಮಣ್ಣು ಚಿಲ್ಲರ ಮಣ್ಣಲ್ಲ, ಸುಲ್ತಾನುಲ್ ಹಿಂದರವರನ್ನು ಸೃಷ್ಟಿಸಿದ ಮಣ್ಣು, ಆಲೆ ಹಜರತ್ ಅಹಮದ್ ರಜಾ ಖಾನ್ ಬರೇಲ್ವಿಯನ್ನು ಸೃಷ್ಟಿಸಿದ ಮಣ್ಣು, ಮಂಬರಂ ತಂಗಡರನ್ನು ಸೃಷ್ಟಿಸಿದ ಮಣ್ಣು, ವೆಳಿಯಂಗೋಡ್ ಉಮರ್ ಖಾಲಿಯನ್ನು ಸೃಷ್ಟಿಸಿದ ಮಣ್ಣು, ಮಹಾನರಾದ ಮಾಲಿಕುದ್ದೀನಾರರನ್ನು ಸೃಷ್ಟಿಸಿದ ಮಣ್ಣು, ಅನೇಕಾರು ಅಗ್ರಗಣ್ಯರಾದ ಸೂಫಿ ಸಂತರುಗಳನ್ನು, ಅವುಲಿಯಾಗಳನ್ನು, ಮಹಾತ್ಮರುಗಳನ್ನು, ಉಲಮಾ ದಿಗ್ಗಜರುಗಳನ್ನು, ತಾಜುಲ್ ಉಲಮಾರಂತಹ ಸಾತ್ವಿಕ ಪುರುಷರುಗಳನ್ನು ಸೃಷ್ಟಿಸಿದ ಮಣ್ಣಾಗಿದೆ ಭಾರತದ ಮಣ್ಣು. ಆದ್ದರಿಂದಲೇ ಈ ಭಾರತದ ಮಣ್ಣು ಭವ್ಯವಾಗಿದೆ. ಈ ಭಾರತದ ಮಣ್ಣು ಪವಿತ್ರತೆಯಿಂದ ಕೂಡಿದೆ. ಇದು ನಾವು ಅರಿತುಕೊಳ್ಳಬೇಕು. ನಾವು ಚರಿತ್ರೆಯ ಒಂದು ಮಜಲುಗಳನ್ನು ಮಾತ್ರ ನೋಡುತ್ತಾ ಹೋದರೆ ಸಾಲದು. ಇನ್ನೊಂದು ಮಜಲುಗಳು ಸಂಪೂರ್ಣವಾಗಿ ಈ ದೇಶದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾಗಿ ಹೋರಾಡಿದ ಮುಸಲ್ಮಾನರ ಪಟ್ಟಿಗಳನ್ನು ನಿರಂತರವಾಗಿ ಕೊಡುತ್ತಾ ಇದೆ. ಕೇವಲ 16ನೇ ವಯಸ್ಸಿನ ಎಳೆ ಪ್ರಾಯದಲ್ಲಿ ಮೈ ಕಾಮ್ರೇಡ್ ಮತ್ತು ಹಮ್ದರ್ದ್ ಎಂದು ಕರೆಯಲ್ಪಡುವ ಉರ್ದು ಮತ್ತು ಆಂಗ್ಲ ಭಾಷೆಯಲ್ಲಿರುವ ಎರಡು ಪತ್ರಿಕೆಗಳನ್ನು ಏಕಕಾಲದಲ್ಲಿ ಪ್ರಸಾರ ಮಾಡುತ್ತಾ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಗೆಡೆಗಡೆ ನಡಗಿಸಿಬಿಟ್ಟಿದ್ದರು ಮಹಾನರಾದ ಮೌಲಾನ ಅಬುಲ್ ಕಲಾಂ ಆಜಾದ್, ಸ್ವತಂತ್ರ ಭಾರತ ಕಂಡ ಪ್ರಪ್ರಥಮ ಶಿಕ್ಷಣ ಮಂತ್ರಿ. ನಾವಿಲ್ಲಿ ಚಿಂತಿಸಬೇಕಾಗಿದೆ. ಅಕ್ಷರ ಸಮರಗಳ ಮೂಲಕವಾಗಿತ್ತು ಬ್ರಿಟಿಷರನ್ನು ಹಿಮ್ಮೆಟ್ಟುವಂತೆ ಮಾಡಿದ ಅನೇಕಾರು ಸ್ವಾತಂತ್ರ್ಯ ಸಮರ ಸೇನಾನಿಗಳಾದ ಮುಸ್ಲಿಂ ವಿದ್ವಾಂಸರುಗಳು, ಸೂಫಿ ಸಂತರುಗಳು. ಆ ಚರಿತ್ರೆಯನ್ನು ಯಾವತ್ತೂ ಕೂಡ ಎಲ್ಲಿಯೂ ಕೂಡ ನಮಗೆ ಮರೆಯಲು ಸಾಧ್ಯವಿಲ್ಲ. ಎಲ್ಲ ಕಡೆಗಳಲ್ಲಿ ನಿರಂತರವಾಗಿ ಅನೇಕಾರು ಸೂಫಿ ಸಂತರುಗಳು, ಉಲಮಾಗಳು, ಮಹಾತ್ಮರುಗಳು ಈ ದೇಶಕ್ಕೆ ಬೇಕಾಗಿ ಹೋರಾಡಿದ್ದು, ಈ ದೇಶಕ್ಕೆ ಬೇಕಾಗಿ ತಮ್ಮ ಜೀವವನ್ನು ಕೊಟ್ಟದ್ದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಆದ್ದರಿಂದಲೇ ಈ ದೇಶ ಅತ್ಯಂತ ಭವ್ಯವಾದ ಒಂದು ದೇಶ. ಅಲ್ಲಾ ಮೊಹಮ್ಮದ್ ಇಕ್ಬಾಲ್ ಸ್ಪಷ್ಟವಾಗಿ ಅತ್ಯಂತ ಸುಂದರವಾಗಿ ವಿವರಿಸುತ್ತಿದ್ದಾರೆ. ಜಿಸ್ ಜಮೀನ್ ಮೇ ಪೈಗಾಮ ಹಕ್ ಸುನಾಯಾ ನಾನಕಿನ ಜಿಸ್ ಚಮನ್ ಮೇ ವಹದತ್ ಕ ಗೀತಿಕಾಯಾಮ್ ತಾತಾರಿಯೋ ನ ಜಿಸ್ಕೋ ಅಪನಾ ವಚನ್ ಬನಾಯಾಮ್ ತಾತಾರಿಯೋ ನ ಜಿಸ್ಕೋ ಅಪನಾ ವಚನ್ ಬನಾಯಾಮ್ ಜಿಸ್ನೇ ಹಿಜಾಸಿಯೋ ಸೋಮ್ ದಷ್ಟೇ ಅರಬ್ ಚುಪಾಯಾ. ಅವರು ಹೇಳುತ್ತಾರೆ ಸುಲ್ತಾನುಲ್ ಹಿಂದ್ ಅವರು ನೇತೃತ್ವ ಕೊಟ್ಟ ಸಂದೇಶಗಳನ್ನು ನೀಡಿದ ಒಂದು ನಾಡಾಗಿದೆ ಈ ಭಾರತ. ನಾನಕ್ ಇಸ್ಮೈನ್ಕೋ ವಹದತ್ಗೆ ಗೀತ ಗಾಯ. ಗುರುನಾನಕರವರು ಈ ದೇಶದಲ್ಲಿ ಏಕತೆಯ ಸಂದೇಶವನ್ನು ಸಾರಿ ಹೋದವರು. ಅರೇಬ್ಯರು ಈ ದೇಶವನ್ನು ಮೆಚ್ಚಿದವರು. ಹಲವು ರಾಷ್ಟ್ರದವರು ಈ ದೇಶವನ್ನು ಸಂತೋಷದಿಂದ ಬಾಚಿಕೊಂಡವರು. ಅತ್ಯಂತ ಭವ್ಯವಾಗಿ ಈ ನಾಡಿನ ಬಗ್ಗೆ ವರ್ಣಿಸುತ್ತಿದ್ದಾರೆ ಅಲ್ಲಾ ಮೊಹಮ್ಮದ್ ಇಕ್ಬಾಲ್. ಆದ್ದರಿಂದ ಈ ದೇಶದ ನಿಜವಾದ ಚರಿತ್ರೆಗಳನ್ನು ಕಲಿಯಲು ನಾವು ನೋಡಬೇಕು. ನಾನು ಹೇಳಿರುವುದು ಕೆಲವೊಂದು ಬೆರಳೆಣಿಕೆಯ ಮಂದಿಯ ಹೆಸರುಗಳನ್ನು ಮಾತ್ರವಾಗಿದೆ. ಈ ರೀತಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದ ಹಲವರಿದ್ದಾರೆ. ಗಡಿನಾಡ ಗಾಂಧಿ ಎಂದು ಕರೆಯಲ್ಪಟ್ಟಿದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್ 45 ವರ್ಷಗಳ ಕಾಲ ಇಂಡಿಯಾಕ್ಕೆ ಬೇಕಾಗಿ ಸೆರೆಮಣಿಯನ್ನು ಅನುಭವಿಸಿದ, ಬಂದೀಖಾನೆಯಲ್ಲಿ ಬಂದಿಯಾಗಿ ಗರ್ಜರಿಸಿದ ಧೀರ ಹುಲಿಯಾಗಿದ್ದರು ಗಡಿನಾಡ ಗಾಂಧಿ ಎಂದು ಪಠ್ಯಪುಸ್ತಕಗಳಲ್ಲಿ ಇವತ್ತೂ ಕೂಡ ಕಲಿಸಲ್ಪಡುತ್ತಿರುವಂತಹ ಖಾನ್ ಅಬ್ದುಲ್ ಗಫಾರ್ ಖಾನ್. ಇಂಡಿಯನ್ ಸ್ವಾತಂತ್ರ್ಯ ಸಮರ ಸೇನಾನಿಗಳಲ್ಲಿ, ಸೇನಾನಿಗಳ ಸಾಲಲ್ಲಿ ಸೇರಿದ ಧೀರ ಯುವಕರ, ಸೂಫಿ ಸಂತರುಗಳ, ಔಲಿಯಾಗಳ, ಮಹಾತ್ಮರುಗಳ, ಪೂರ್ವಿಕರಾದ ಪ್ರಗಲ್ಭರಾದ ವಿದ್ವಾಂಸರುಗಳ ಎಷ್ಟು ಚರಿತ್ರೆಗಳಾಗಿಯೂ ಬೇಕಾಗಿರುವುದು ನಿಮಗೆ. ಚರಿತ್ರೆಗಳೆಲ್ಲವೂ ಕೂಡ ಕಾಣುತ್ತಿರುವುದು ಈ ಇಂಡಿಯಾದ ಮಣ್ಣನ್ನು ಕಾಪಾಡಲಿಕ್ಕೆ ಬೇಕಾಗಿ ಹೋರಾಡಿದ ಮುಸಲ್ಮಾನರ ಚರಿತ್ರೆಗಳು ಧಾರಾಳವಿದೆ.
ಅವರೆಲ್ಲರೂ ಕೂಡ ಅವರೆಲ್ಲರ ಪಾದ ಸ್ಪರ್ಶದಿಂದ ಅನುಗ್ರಹೀತಗೊಂಡ ಮಣ್ಣಾಗಿದೆ ಈ ಮಣ್ಣು. ಈ ಮಣ್ಣಿನ ಫಲವತ್ತತೆಯನ್ನು ಕಂಡು, ಈ ಮಣ್ಣಿನ ಅನುಗ್ರಹೀತವನ್ನು ಕಂಡು, ಈ ಮಣ್ಣಿನ ಎಲ್ಲ ಸೌಂದರ್ಯವನ್ನು ಕಂಡುಕೊಂಡಾಗಿದೆ. ಜಗತ್ತಿನ 26% ಬರುವ ವಿಭಾಗಗಳು ಈ ಭಾರತಕ್ಕೆ ದಂಡೆತ್ತಿ ಬಂದರು, ಒಂದಲ್ಲ ಎರಡಲ್ಲ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಎರಗಿ ಬಿದ್ದಾಗ ಆ ರಾಷ್ಟ್ರಗಳು ನುಚ್ಚು ನೂರಾಗಿ, ಪುಡಿಪುಡಿಯಾಗಿ, ಚಿಪ್ಪಾಚೂರಾಗಿ, ಛಿದ್ರ ಛಿದ್ರವಾಗಿ ಹೋಗಿದ್ದು ಕಂಡಿದ್ದೇವೆ. ಆದರೆ 26% ವಿಭಾಗಗಳು ಈ ದೇಶಕ್ಕೆ ದಂಡೆತ್ತಿ ಬಂದವೂ ಕೂಡ ಗಂಡದೆಯೊಂದಿಗೆ ನಾವು ಇವತ್ತಿದ್ದೇವೆ. ಅದನ್ನೇ ಆಗಿದೆ ಅಲ್ಲ ಮೊಹಮ್ಮದ್ ಇಕ್ಬಾಲ್ ಹೇಳುತ್ತಿರುವುದು, ಯುನಾನ್ಮ ವಿಸರ್ವ ರೋಮ ಸಬ್ ಮಿಚ್ಗೆ ಜಹಾನ್ಸೆ ಅಬ ತಕ್ ಮಗ ರಹೇ ಬಾಕಿ ನಾಮೋ ನಿಶಾನ್ ಹಮಾರ. ಈಜಿಪ್ಟಿನಿಂದ, ಇರಾನ್ನಿಂದ, ಗ್ರೀಕಿನಿಂದ ಹಲವರು ಈ ದೇಶಕ್ಕೆ ದಂಡೆತ್ತಿ ಬಂದವು. ಆದರೆ ಅವರೆಲ್ಲರೂ ಕೂಡ ಕಾಲದ ಶೀಘ್ರವಾದ ಪ್ರವಾಹದಲ್ಲಿ ಕೊಚ್ಚಿ ಹೋದರು. ನಮ್ಮ ಸಂಸ್ಕೃತಿಗಳು, ನಮ್ಮ ಚಿಹ್ನೆಗಳು ಇವತ್ತು ಕೂಡ ನಮ್ಮಲ್ಲಿ ಬಾಕಿಯಾಗಿದೆ. ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ಅವರ ಸುಂದರವಾದ ಕೆರೆಗಳು ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಕಲಿತುಕೊಳ್ಬೇಕು. ಈ ನಾಡು ನಾವು ಹುಟ್ಟಿದ್ದೆ ದೊಡ್ಡ ಭಾಗ್ಯ. ಈ ನಾಡು ಅವನಿಯಾಗಳ ನಾಡಾಗಿದೆ, ಸೂಫಿ ಸಂತರುಗಳ ನಾಡಾಗಿದೆ, ಪೂರ್ವಿಕರಾದ ಮಹಾತ್ಮರು ಕೂಡ ಕಟ್ಟಿ ಬೆಳೆಸಿದ ನಾಡಾಗಿದೆ. ಈ ನಾಡನ್ನು ಪ್ರೀತಿಸಲು ಕರೆಯೋಣ. ನಿಜವಾದ ಪ್ರೀತಿ, ನಿಜವಾದ ಈ ದೇಶದ ಪ್ರೇಮ ಎಂದು ಹೇಳಿದರೆ ಇಲ್ಲಿನ ಕೇವಲ ಪ್ರಾಣಿಗಳನ್ನು ಪ್ರೀತಿಸುವುದಲ್ಲ, ಇಲ್ಲಿನ ಮರಗಿಡಗಳನ್ನು, ಮಣ್ಣುಗಳನ್ನು, ಇಲ್ಲಿರುವಂತಹ ಸಮುದ್ರವನ್ನು, ಇಲ್ಲಿರುವ ಹೊಳೆಗಳನ್ನು, ಇಲ್ಲಿರುವ ಬೇರೆಯಾವುದಾದರನ್ನು ಪ್ರೀತಿಸುವುದಲ್ಲ. ಬದಲಾಗಿ ನಿಜವಾದ ದೇಶ ಪ್ರೇಮ ಇಂಡಿಯಾದಲ್ಲಿರುವ 120 crore ಮನುಷ್ಯರನ್ನು ಪ್ರೀತಿಸುವುದಾಗಿದೆ ನಿಜವಾದ ದೇಶ ಪ್ರೇಮ. ದೇಶಪ್ರೇಮದ ಅರ್ಥಗಳನ್ನು ಕಲಿಯಬೇಕಾಗಿದೆ ನಾವು. ದೇಶಪ್ರೇಮಕ್ಕೆ ಒಂದು ಅರ್ಥವನ್ನು ಕೊಡಬೇಕಾಗಿದೆ ನಾವು. ನಾನು ಕೊನೆಗೊಳಿಸುತ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು ಒಂದು ಮಾತು ಮಾತ್ರವಾಗಿದೆ. ಪ್ರತಿಯೊಬ್ಬ ಭಾರತೀಯ ಈ ದೇಶ ಭಾರತೀಯರದ್ದಾಗಿ ಉಳಿಯಬೇಕು ಎಂಬುದು ಮಾತ್ರವಾಗಿದೆ. ಇವತ್ತಿನ ಸಕಾಲಿಕವಾದ ಕೆಲವೊಂದು ಘಟನೆಗಳ ಮೂಲಕ ನಮಗೆ ಇಲ್ಲಿ ಕಾಣುತ್ತಿರುವುದು, ಈ ದೇಶ ಹಲವು ಶತಮಾನಗಳಿಂದ, 5000 ಇತಿಹಾಸವಿದೆ ಈ ಭಾರತಕ್ಕೆ. ಸಿಂಧೂ ನದಿ ತಟದಲ್ಲಿ ಹುಟ್ಟಿ ಬೆಳೆದಂತಹ ಈ ಭಾರತ 5000 ವರ್ಷಗಳ ಇತಿಹಾಸವಿದೆ. ಈ 5000 ಈ ದೇಶ ಯಾವತ್ತೂ ಕೂಡ ಒಂದು ಧರ್ಮದವರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ 5000 ಈ ದೇಶ ಯಾವತ್ತೂ ಕೂಡ ತನ್ನ ಜಾತ್ಯತೀತ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ, ಬೆಳೆಸಿಕೊಂಡು ಬಂದಿದೆ. ಆದ್ದರಿಂದಲೇ ಯಾವತ್ತೂ ಕೂಡ ನಾವು ಹೇಳಬೇಕು, ಈ ಭಾರತ ಯಾವತ್ತೂ ಕೂಡ ಭಾರತೀಯರದ್ದಾಗಿ ಉಳಿಯಬೇಕೇ ಹೊರತು ಯಾವುದಾದರೂ ಸಾಮ್ರಾಜ್ಯ ಶಕ್ತಿಗಳ, ಯಾವುದಾದರೂ ಒಂದು ಧರ್ಮದ, ಒಂದು ಪಕ್ಷದ, ಒಂದು ಪಂಥದ, ಒಂದು ಅಧಿಕಾರಶಾಹಿಗಳ, ಒಂದು ಶ್ರೀಮಂತ ವ್ಯಾಪಾರಿಗಳ ಕೈಯಲ್ಲಿ ಸಿಲುಕಿ ನಲಗಿ ಹೋಗಬಾರದು. ಈ ದೇಶಕ್ಕೆ ಒಂದು ವೈಭವವಿದೆ, ಈ ದೇಶಕ್ಕೆ ಒಂದು ಸಂಸ್ಕೃತಿ ಇದೆ, ಈ ದೇಶಕ್ಕೆ ಒಂದು ಸುಂದರವಾದ ಪರಂಪರೆ ಚರಿತ್ರೆ ಇದೆ. ಅದನ್ನು ಉಳಿಸಲು ಬೆಳೆಸಲು ಬೇಕಾಗಿ ನಾವು ಶ್ರಮಿಸಬೇಕಾಗಿದೆ. ಆದ್ದರಿಂದಲೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಬೇಕಾಗಿರುವುದು, ನಾವೆಲ್ಲರೂ ಕೂಡ ಕನಸು ಕಾಣಬೇಕಾಗಿರುವುದು ಇಂಡಿಯನ್ ಪ್ರಿಯಾಂಬಲ್ನಲ್ಲಿರುವ, ಈ ದೇಶದ ಅತ್ಯಂತ ಜಗತ್ತಿನ ಸುಂದರವಾದ ಸಂವಿಧಾನದಲ್ಲಿರುವ ಒಂದು ಪ್ರಸ್ತಾವನೆಯಾಗಿದೆ. ಸೋವೆರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕನ್ ಆದ ಒಂದು ರಾಷ್ಟ್ರ, ಸಮಾಜವಾದಿಯಾದ, ಜಾತ್ಯತೀತವಾದ, ಪ್ರಜಾಪ್ರಭುತ್ವವಾದ ಒಂದು ರಾಷ್ಟ್ರ. ಇದು ಕಟ್ಟಲು ಬೇಕಾಗಿ ನಾವು ಪಣದೊಟ್ಟು ನಿಲ್ಲೋಣ. ನಮ್ಮ ಮಕ್ಕಳಿಗೆ ಇಂಥ ದೇಶ ಪ್ರೇಮದ ಉಜ್ವಲವಾದ ಸುಂದರವಾದ ಚರಿತ್ರೆಗಳನ್ನು ಕಲಿಯೋಣ. ಅದು ಬಿಟ್ಟು ಈ ದೇಶಕ್ಕೆ ಬೇಕಾಗಿ ಹೋರಾಡಿದ ಅನೇಕಾರು ಮಹಾನ್ ಸ್ವಾತಂತ್ರ್ಯ ಸಮರ ಸೇನಾನಿಗಳನ್ನು ಜಾತಿ ಧರ್ಮಗಳ ಹೆಸರಲ್ಲಿ ಧ್ರುವೀಕರಿಸಿ ಅವರನ್ನು ಜಾತಿವಾದಿಗಳನ್ನಾಗಿ, ಭೀತಿವಾದಿಗಳನ್ನಾಗಿ, ಅಕ್ರಮಿಗಳನ್ನಾಗಿ, ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಚರಿತ್ರೆಯ ಮೇಲೆ ಅತ್ಯಾಚಾರ ಮಾಡುವ, ಅತ್ಯಂತ ದುಷ್ಟತನವನ್ನು, ದಾಷ್ಟತನವನ್ನು ನಿಲ್ಲಿಸೋಣ ಎಂದು ಮಾತ್ರ ಹೇಳುತ್ತಾ, ಈ ಸ್ವಾತಂತ್ರ್ಯೋತ್ಸವ ಕೇವಲ ಸಂಭ್ರಮಕ್ಕೆ ಮಾತ್ರ ನಾವು ಸೀಮಿತ ಮಾಡದೆ, ಈ ಸಂದರ್ಭದಲ್ಲಿ ನಮ್ಮ ನೆರೆ ರಾಜ್ಯಗಳಲ್ಲಿ ಅಥವಾ ಈ ಭಾರತೀಯರು ಸ್ವಾತಂತ್ರ್ಯವನ್ನು ಈ ರಾಷ್ಟ್ರದಾದ್ಯಂತ ಸಂತೋಷದಿಂದ ಆಚರಿಸುತ್ತಿರುವಾಗ ನಮ್ಮ ರಾಜ್ಯದ ಹಲವೆಡೆಗಳಲ್ಲಿ, ನೆರೆ ರಾಜ್ಯಗಳಲ್ಲಿ ಅನೇಕಾರು ಕುಟುಂಬಗಳು ನೀರು ಪಾಲಾಗಿ ಹೋಗುತ್ತಾ ಇದೆ. ಅನೇಕಾರು ಮನುಷ್ಯ ಜೀವಗಳು, ಚಿಕ್ಕ ಪುಟ್ಟ ಮಕ್ಕಳು ನೀರಲ್ಲಿ ಹೋಗುತ್ತಿರುವ ಅತ್ಯಂತ ದಯನೀಯವಾದ ದೃಶ್ಯಗಳು ನಾವು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ನೋಡಿಬಿಟ್ಟೆವು. ನಾವು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ನೋಡುವಾಗ ನಾವು ಅಂಜುತ್ತಿದ್ದೇವೆ, ಅಳುಕುತ್ತಿದ್ದೇವೆ. ಆದರೆ ಅದು ಅನುಭವಿಸಿದವರ ಕಷ್ಟ ನಾವೊಮ್ಮೆ ಚಿಂತಿಸಬೇಕಾಗಿದೆ. ಅನೇಕಾರು ಮಕ್ಕಳು ನೀರಲ್ಲಿ ಹೋಗುತ್ತಿರುವ ದೃಶ್ಯಗಳು ತಮ್ಮ ಮನೆಯವರು, ತಾಯಿ, ಅಜ್ಜಿ, ತಂದೆಯಂದಿರು ನೋಡಿಕೊಂಡು ಬೊಬ್ಬರಿಯುತ್ತಿದ್ದಾರೆ, ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ.
ಅದು ಎಷ್ಟೊಂದು ಭೀಕರವಾಗಿದೆ ಆ ಪ್ರಳಯ ಅಂತ ಹೇಳಿದರೆ, ಅನೇಕಾರು ಕಬರಸ್ಥಾನಗಳಿಂದ ಮೈಯಿತ್ತುಗಳು ನೀರಲ್ಲಿ ಹೋಗುತ್ತಿರುವ ದೃಶ್ಯಗಳು ಕೂಡ ಕಾಣುತ್ತಿರುವಾಗ ಅದೆಷ್ಟೊಂದು ಭೀಕರವಾಗಿರಬಹುದು. ನಮ್ಮ ಹತ್ತಿರದ ರಾಜ್ಯದಲ್ಲಿ ಇವತ್ತು ನಡೆಯುತ್ತಿರುವ ದುರಂತ, ಇಡೀ ಕೇರಳಕ್ಕೆ ಕೇರಳ ಅಲರ್ಟ್ ಆಗಿಬಿಟ್ಟಿದೆ. ಕೇಂದ್ರ ಸರ್ಕಾರಗಳು ಕೋಟಿಗಟ್ಟಲೆ ಆಶ್ವಾಸನೆಗಳನ್ನು ನೀಡಿಬಿಟ್ಟಿದೆ, ಆದರೆ ನಮಗೂ ಕೂಡ ಕರ್ತವ್ಯವಿದೆ. ನಿರಂತರವಾದ ಪ್ರಾರ್ಥನೆ, ನಿರಂತರವಾದ ಪ್ರಾರ್ಥನೆ ನಮ್ಮ ಗೆಳೆಯರಿಗಾಗಿ. ನಮ್ಮ ನಾಡಿನಲ್ಲಿ ಅಂತಹ ಗತಿಗೇಡು ಬರದೇ ಇರಲಿಕ್ಕೆ ಬೇಕಾಗಿ, ನಮ್ಮ ನಾಡಿನ ಸಮೃದ್ಧಿಗಾಗಿ, ನಮ್ಮ ನಾಡಿನಲ್ಲಿರುವ ಸಂತೋಷ ನೆಮ್ಮದಿಗಾಗಿ, ನಮ್ಮ ಮಕ್ಕಳ ಕುಟುಂಬದ ರಕ್ಷಣೆಗೆ ಬೇಕಾಗಿ ಮಾತ್ರವಲ್ಲ, ಅಲ್ಲಿನ ವರದಿಗಳು ಬಂತು. ಅಲ್ಲಿ ಕಲೆಕ್ಟರ್ ಒಬ್ಬರು ಬರೆದಿರುವಂತಹ ಪತ್ರವನ್ನು ನಾವು ಓದಿದೆವು. ಶಾಲಾ ಮಕ್ಕಳ ಪುಸ್ತಕಗಳು ನೀರಲ್ಲಿ ತೊಯ್ದು ಹೋಗುತ್ತಿದೆ. ಪಾಠ್ಯ ಪುಸ್ತಕಗಳು, ಬರೆದಿಟ್ಟಂತಹ ಪುಸ್ತಕಗಳು ನೀರಲ್ಲಿ ಹೋಗುತ್ತಿದೆ. ಇನ್ನು ಆ ನಾಡುಗಳು ಅದು ಪೂರ್ವಸ್ಥಿತಿಗೆ ಬರಲು ದಿನಗಳು ಇರಲಬೇಕಾಗಿದೆ. ಆದ್ದರಿಂದ ಸಹಕಾರಗಳು ಎಲ್ಲ ಕಡೆಗಳಿಂದ ಅಗತ್ಯವಾಗಿದೆ ಎಂದು ಹೇಳುವಾಗ, ಇವತ್ತು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವತ್ತು ಘೋಷಣೆ ಮಾಡುತ್ತಾ ಇದೆ, ಎಲ್ಲ ರಾಜ್ಯದ ಎಲ್ಲ ಕಡೆಗಳಿಂದ ಈ 3-4 ದಿನಗಳಲ್ಲಿ ನೋಟ್ ಪುಸ್ತಕಗಳನ್ನು ಹಾಗೂ ಪಾಠ್ಯೋಪಕರಣಗಳನ್ನು ಸಂಗ್ರಹಿಸಿ ಅಲ್ಲಿನ ಕೇರಳ ರಾಜ್ಯ SSFನ ಮೂಲಕ ಆ ಅರ್ಹರಾದ ಕುಟುಂಬಗಳಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಘೋಷಣೆ ಮಾಡಿದ್ದೇವೆ. ಇನ್ಶಾ ಅಲ್ಲಾ ಇನ್ನು 3-4 ದಿನಗಳ ಕಾಲ SSFನ ಕಾರ್ಯಕರ್ತರು ಅಲ್ಲಿನ ವಿದ್ಯಾರ್ಥಿಗಳಿಗೆ, ಕಾರಣ ಅನ್ನಾಹಾರಗಳು ವಸ್ತ್ರಗಳು ಎಲ್ಲ ಕಡೆಗಳಿಂದ ಬರುತ್ತಾ ಇದೆ, ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಷಯಗಳನ್ನು ನಾವು ತೆಗೆಯಬೇಕಾಗಿದೆ. ಆದ್ದರಿಂದಲೇ SSF ರಾಜ್ಯದಾದ್ಯಂತ 4 ದಿನಗಳಲ್ಲಿ 50,000 ನೋಟ್ಬುಕ್ಗಳನ್ನು, ಮಾತ್ರವಲ್ಲ ಪೆನ್ನು ಪೆನ್ಸಿಲ್ ಸಹಿತವಿರುವ ಬ್ಯಾಗ್ಗಳು, ಪಾಠ್ಯೋಪಕರಣ ವಸ್ತುಗಳನ್ನು ಆ ಕೇರಳದಲ್ಲಿರುವ ಸಂತ್ರಸ್ತರಿಗೆ, ಪ್ರಳಯ ಬಾಧಿತರಿಗೆ, ಅಲ್ಲಿನ ಪುಟಾಣಿ ಕಂದಮ್ಮಗಳ ಸುಂದರವಾದ ಭವಿಷ್ಯಕ್ಕೆ ಬೇಕಾಗಿ ಕೊಡಲು ನಾವು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾರ್ಯಕರ್ತರು ಕೂಡ ಆ ವಿಷಯದಲ್ಲಿ ಸಕ್ರಿಯರಾಗಿ ಇಳಿಯಬೇಕಾಗಿದೆ. ಹಿರಿಯರ ಎಲ್ಲ ರೀತಿಯ ಸಹಕಾರಗಳು ಇದಕ್ಕೆ ಬೇಕಾಗಿದೆ ಎಂದು ಮಾತ್ರ ಹೇಳುತ್ತಾ, ಈ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಸಂಘಟಿಸಿದ ದೇರಳಕಟ್ಟೆ ಸೆಂಟರ್ನಲ್ಲಿರುವ ಇಲ್ಲಿನ ನಾಯಕರಿಗೆ ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಈ ನಾಡಿನ ಎಲ್ಲರಿಗೂ ಕೂಡ 72ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮಾತುಗಳಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.